ഹായ് എവറിവൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ വിദ്യാർത്ഥികളെയും എസ് എസ് ബി സ്കോളർഷിപ്പിൻ്റെ ലേബർ സ്കോളർഷിപ്പിൻ്റെ അപ്ഡേറ്റ് സ്വാഗത. വിദ്യാർത്ഥികളെ, സാക്കഷ്ടു വിദ്യാർത്ഥികളെ ഏനാക്കിയത് അന്നേരം എസ് എസ് ബി സ്കോളർഷിപ്പ് ലേബർ ഡിപ്പാർട്ട്മെൻറ്റ് ലേബർ ഡിപ്പാർട്ട്മെൻറ്റ് സ്കോളർഷിപ്പ് യാരെല്ല ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಹೋಲ್ಡರ್ ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರ ತಂದೆ ಅಥವಾ ತಾಯಿ ಅವರ ಹೆಸರಲ್ಲಿ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ. ಲೇಬರ್ ಕಾರ್ಡ್ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ ಬರ್ತದೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 50,000, ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಮೊತ್ತ, ಸಾಕಷ್ಟು ಮೊತ್ತ ಕೂಡ ಸ್ಯಾಂಕ್ಷನ್ ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ತಮ್ಮ ಖಾತೆ ಕೂಡ ಹೋಗಿದೆ. ಇನ್ ಕೇಸ್ ನಿಮ್ಮ ತಂದೆ ತಾಯಿ ಹತ್ರ ಲೇಬರ್ ಕಾರ್ಡ್ ಇದ್ದರೆ ನೀವು ಒಂದ್ಸತಿ ಹೋಗಿ ಚೆಕ್ ಔಟ್ ಮಾಡಬೇಕಾಗುತ್ತೆ, ಸ್ಕಾಲರ್ಶಿಪ್ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇಲ್ವಾ ಅಂತ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನಾಗ್ತಿದೆ ಅಂದರೆ ಡೈರೆಕ್ಟ್ ಆಗಿ ಅವರು ಲೇಬರ್ ಕಾರ್ಡ್ ಇದ್ದರೆ ಡೈರೆಕ್ಟ್ ಆಗಿ ಆಧಾರ್ ಕಾರ್ಡ್ ಮೂಲಕ ಆಕ್ಸೆಸ್ ಆಗಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ಇನ್ನು ಕೂಡ ಯಾವುದೇ ರೀತಿ ಸ್ಟೇಟಸ್ ತೋರಿಸ್ತಾರೆ, ಇನ್ನು ಕೂಡ ಡಿಪಾರ್ಟ್ಮೆಂಟ್ ಕೂಡ ತೋರಿಸ್ತಾರೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಸ್ಯಾಂಕ್ಷನ್ ಆಗಿರುತ್ತದೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಆಗಿದೆ, ಆ ವಿದ್ಯಾರ್ಥಿಗಳು ತೊಲಗಿಸ್ಕೊಳ್ಳಿಲ್ಲ, ಯಾವ ವಿದ್ಯಾರ್ಥಿಗಳಿಗೆ ಕೂಡ ಲೇಬರ್ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಏನು ತೋರಿಸ್ತಾರೆ, ಅವ್ರು ಹೋಗಿ ಲೇಬರ್ ಆಫೀಸ್ಗೆ ಹೋಗಿ ಭೇಟಿ ಮಾಡೋಕ್ಕಾಗುತ್ತೆ. ಭೇಟಿ ಮಾಡಿ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಾರಲ್ವ ಅಂತ ನೋಡ್ಕೋಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ನೀವು ಬೇಗ ಹೋಗಿ ಭೇಟಿ ನೀಡಿ, ಬೇಗ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಕೂಡ March 31st ಟೈಮ್ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಇನ್ನೂ ಕೂಡ ಕೆಲವೊಂದು ಡಿಪಾರ್ಟ್ಮೆಂಟ್ ಇನ್ನೂ ಕೂಡ ಅಪ್ಡೇಟ್ ಆಗಿರಲ್ಲ. ಇನ್ ಕೇಸ್ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಅವರು ಇನ್ನೂ ಕೂಡ ಅಪ್ಡೇಟ್ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವೇ ಹಾಕಿಲ್ಲ ಅಂದರೆ ಹೋಗಿ ಹಾಕೋಬೇಕಾಗುತ್ತೆ. ಮತ್ತು ನೀವು ಸ್ಟೇಟಸ್ನ ಚೆಕ್ ಮಾಡೋದಂದರೆ ನೀವು ಎಸ್ ಎಸ್ ಪಿ ಅಧಿಕೃತ ವೆಬ್ಸೈಟಲ್ಲಿ ಚೆಕ್ ಮಾಡೋಕ್ಕಾಗುತ್ತೆ, ಅಲ್ಲೇ ನಿಮಗೆ ಡಿಪಾರ್ಟ್ಮೆಂಟ್ ತೋರಿಸ್ತದೆ. ಇನ್ ಕೇಸ್ ನಿಮಗೆ ಎಸ್ ಎಸ್ ಪಿ ಅಂದರೆ ಅಲ್ಲೇ ನಿಮಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತದೆ. ಇನ್ ಕೇಸ್ ನಿಮಗೆ ಲೇಬರ್ ಕಾರ್ಡ್ ಅಂತ ತೋರಿಸಿದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ತೋರಿಸ್ತದೆ. ಇನ್ ಕೇಸ್ ನಿಮಗೆ ರೈತರ ಮಕ್ಕಳು ಸ್ಕಾಲರ್ಶಿಪ್ ಆದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಮಗೆ ಶೋ ಮಾಡುತ್ತೆ, ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಅಂತ ಅದರಲ್ಲಿ ಶೋ ಮಾಡುತ್ತೆ, ಅದರಲ್ಲಿ ನಿಮಗೆ ಸ್ಟ್ರಿಕ್ಟಾಗಿ ಗೊತ್ತಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರು ಸ್ಟೇಟಸ್ ಬಂದಿಲ್ಲ ಹೋಗಿ ಬೇಗ ಚೆಕ್ ಔಟ್ ಮಾಡ್ಕೊಳ್ಳಿ.